ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ನಡೀತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಸೋಮರೆಡ್ಡಿ ಅವರು ಇಂದು ವಿಜಯನಗರ ಹಾಗೆ ಗೋವಿಂದ ರಾಜನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿರುಸಿನ ಪಾದಯಾತ್ರೆ ಮತ್ತೆ ಬೈಕ್ ಶೋ ಕೂಡ ಭಾಗಿಯಾಗಿದ್ದಾರೆ. ಖುದ್ದು ಈ ವಿಚಾರ ಕುರಿತಂತೆ ಯಾವ ರೀತಿ ಪ್ರಚಾರ ನಡೀತಾ ಇದೆ ಮಾತಾಡ್ತಾರೆ. ಇವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿರುಸಿನ ಪ್ರಚಾರ ಮಾಡ್ತಾ ಇದ್ರೆ ಏನ್ ಅನಿಸ್ತಾ ಇದೆ ಮೇಡಮ್, ಯಾವ ರೀತಿ ಇದೆ ಮೇಡಮ್ ಮತದಾರರ ರೆಸ್ಪಾನ್ಸ್? ಇವತ್ತು ನಮ್ಮ ಸನ್ಮಾನ್ಯ ಜನಪ್ರಿಯ ಶಾಸಕರಂತ ಶ್ರೀ ಪ್ರಿಯಾ ಕೃಷ್ಣ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ವಿಜಯನಗರ ಶಾಸಕರಂತ ಶ್ರೀ ಕೃಷ್ಣಪ್ಪ ಸರ್ ಅವರ ನೇತೃತ್ವದಲ್ಲಿ ಮತ್ತೆ ಎಲ್ಲ ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರು, ಬ್ಲಾಕ್ ಅಧ್ಯಕ್ಷರು, ಎಲ್ಲ ನಮ್ಮ ನೋಡ್ತಿದ್ದೀರಾ ಜನಸಾಗರ, ಎಲ್ಲ ನಮ್ಮ ಶಿಸ್ತಿನ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರು, ಮತದಾರರು ಎಲ್ಲರೂ ಇವತ್ತು ಬಹಳ ಜನ ಇವತ್ತು ಬೆಳಗ್ಗೆಯಿಂದ ಸೇರಿದ್ದಾರೆ. ನೋಡಿ, ಎಲ್ಲ ಕಡೆ ಇಡೀ ಬೆಂಗಳೂರು ದಕ್ಷಿಣದ ಮೂಲೆ ಮೂಲೆ ನಾನು ಓಡಾಡಿದ್ದೀನಿ. ಒಂದು ಬದಲಾವಣೆ ಅಲೆ ಇದೆ, ಯಾಕಂದರೆ ಸ್ಥಳೀಯ ಸಂಸದರು ಬಿ ಜೆ ಪಿ ಅಭ್ಯರ್ಥಿಯವರು ಕಂಡ ಕಾಣಿಸ್ಕೊಂಡಿಲ್ಲ. ಆಮೇಲೆ ವಿಶೇಷವಾಗಿ ನಮ್ಮ ಕನ್ನಡಿಗರ ಧ್ವನಿಯಾಗಿರಲಿಲ್ಲ. ನಮಗೆ ಸಿಗಬೇಕಾಗಿರುವಂಥ ಅನುದಾನ ಇರ್ಬೋದು, ಪರಿಹಾರ ಇರ್ಬೋದು, ಅವರು ಹೋರಾಟ ಮಾಡಲಿಲ್ಲ, ಮತ್ತೆ ಜಗಳ ಸಹ ಮಾಡಲಿಲ್ಲ. ಯಾಕಂದ್ರೆ ನಮಗೆ ಅನ್ಯಾಯ ಆಗ್ತಿದೆ ಅಂತ, ಮೋಸ ಆಗ್ತಿದೆ ಅಂತ. ಹಾಗಾಗಿ ಒಬ್ಬ ಸಂಸದರಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ಜನರ ಜೊತೆ ಇರಬೇಕು, ಸ್ಪಂದಿಸ್ಬೇಕು, ಹೋರಾಟ ಮಾಡಬೇಕು, ನಮ್ಮ ಧ್ವನಿಯಾಗಿರ್ಬೇಕು ಅಂತ ಹೇಳಿ ಎಲ್ಲರೂ ನಿಜವಾಗ್ಲೂ ನೀನು ಒಬ್ಬ ಒಳ್ಳೆ ಎಮ್ ಎಲ್ ಎ ಕೆಲಸ ಮಾಡಿದೆಯಮ್ಮ, ಹಿರಿಯರಾಗಿರಲಿ, ಯುವಕರಾಗಿರಲಿ, ಮಹಿಳೆಯರಾಗಿರಲಿ, ಎಲ್ಲರೂ ಬಂದು ಆಶೀರ್ವಾದ ಮಾಡ್ತಿದ್ದಾರೆ. ಪ್ರಮುಖವಾಗಿ ಏನಾದರೂ ಸಮಸ್ಯೆಗಳು ಹೇಳ್ಕೊಳ್ತಾರ ಮೇಡಮ್, ಅಂದರೆ ಹಿಂದೆ ಇದ್ದಂಥ ಸಂಸದರು ಅವ್ರ ಕಾರ್ಯವೈಖರಿ ವಿಚಾರ ಅಥವಾ ತಾವು ಅಂದರೆ ಅವರು ನೀವು ಜನರಿಗೆ ಸಿಗ್ತಕ್ಕಂಥದ್ದು, ಅಂದರೆ ಶಾಸಕಿ ಆಗಿದ್ದೀರಿ ಈಗ ಸಂಸದೆ ಆಗಬೇಕು ಅಂತ ಹೊರಟಿದ್ದೀರಾ, ಈ ವಿಚಾರ ಕುರಿತಂತೆ ಏನಾದರೂ, ಆಮೇಲೆ ಸಮಸ್ಯೆಗಳ ಕುರಿತಂತೆ ಈಗ ಶಾಸಕಿ ಆದಂಥ ಸಂದರ್ಭದಲ್ಲಿ ಬೇರೆ ಸಮಸ್ಯೆಗಳಿರ್ತವೆ, ಸಂಸದೆ ಆಗ ಕೊಟ್ಟಂಥ ಸಂದರ್ಭದಲ್ಲಿ ಅಂದರೆ ಹಿಂದಿನ ಸಂಸದರ ಕಾರ್ಯವೈಖರಿ ಬಗ್ಗೆ ಏನಾದರೂ ಮಾತಾಡ್ತಾರೆ ಮೇಡಮ್ ಮಾತಾಡೋರು? ಸರ್, ಈಗ ಸುಮಾರೊಂದು 20-30 ವರ್ಷದಿಂದ ನಮ್ಮ ಬೆಂಗಳೂರು, ನಮ್ಮ ನಗರ, ನಮ್ಮ ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಊರು ಇದು ನಮ್ಮ ನಗರ. ಆದರೆ ಈಗ ಇತ್ತೀಚೆಗಿನ ಏನಾಗಿದೆ, ಭಾಳ ಜನ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ ಈ ಐಟಿ ಬಿಟಿ ಎಲ್ಲ ಇದಾದ್ಮೇಲೆ. ಸೊ ಹಾಗಾಗಿ ಭಾಳ ಸಮಸ್ಯೆಗಳು ಈಗ ಜಾಸ್ತಿ ಆಗಿದೆ. ಈಗ ನೀರಿನ ಸಮಸ್ಯೆ ಇರ್ಬೋದು, ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಇದೆಲ್ಲ ಯಾಕಾಗುತ್ತೆ ಅಂದರೆ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಮ್ಮ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ಅಭಿಯಾನ, ಪ್ರತಿಯೊಂದು ಪರಿಸರ ಇರ್ಬೋದು, ಕಸದ ಸಮಸ್ಯೆ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಮತ್ತು ನೋಡಿ ನಮ್ಮ ಕುಡಿಯೋ ನೀರು, ಗಾಳಿ, ವಾತಾವರಣ ಚೆನ್ನಾಗಿರೋ ನಾವು ಚೆನ್ನಾಗಿರ್ತೀವಿ. ಆಮೇಲೆ ಯುವಕರಿಗೆ ಉದ್ಯೋಗ ಸಿಗ್ತಿಲ್ಲ. ಆಮೇಲೆ ಇದೆಲ್ಲ ನಾವು ಮಾಡಬೇಕು ಅಂದರೆ ನಮಗೆ ಅನುದಾನ ಬೇಕು. ನಾವು 100 ರೂಪಾಯಿ ಕೊಡ್ತಾ ಇದ್ದೀವಿ ಅಂದರೆ ನಮ್ಮ ದೇಶಕ್ಕೆ ನಮಗೆ ವಾಪಸ್ ಬರ್ತಿರೋದು ಜಸ್ಟ್ 13 ರೂಪಾಯಿ. ಸೊ ಹಾಗಾಗಿ ಇದು ನಾವು ಪಾರ್ಲಿಮೆಂಟಲ್ಲಿ ಮಾತಾಡಿ ನಮಗೆ ಸಿಗಬೇಕಾಗಿರುವಂಥ ಅನುದಾನ ಇರ್ಬೋದು, ಮತ್ತು ಅನೇಕ ಪ್ರಾಜೆಕ್ಟ್ಸ್ ಎಲ್ಲ ಸ್ಲೋ ಆಗಿದೆ, ನಿಂತೋಗಿದೆ. ಮೆಟ್ರೋ ಆಗಿರ್ಬೋದು, ಸಬರ್ಬನ್ ರೈಲ್ ಇರ್ಬೋದು, ಆಮೇಲೆ ಈಗ ಇತ್ತೀಚೆಗೆ ಸಹ ತಾವೆಲ್ಲರೂ ನೋಡಿರ್ತೀರಾ, ಭಾಳ ಹಿರಿಯ ನಾಗರಿಕರೆಲ್ಲ ಇಡೀ ಜೀವನ ಅವರು ಸಂಪಾದನೆ ಮಾಡಿ ಕೂಡಕ್ಕಿಟ್ಟಿರುವಂಥ ಹಣ ಈ ಬ್ಯಾಂಕಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸೊ ಅವ್ರಿಗೆ ನ್ಯಾಯ ಕೊಡಿಸೋದಿರ್ಬೋದು, ಆಮೇಲೆ ಎಲ್ರಿಗೂ ಒಟ್ಟಿಗೆ ಕರ್ಕೊಂಡು ಹೋಗೋದು ನಮ್ಮ ಕಾಂಗ್ರೆಸ್ ಪಕ್ಷ. 10 ವರ್ಷ ಮಾಡಿ ತೋರ್ಸೋಕ್ಕಾಗಲಿಲ್ಲ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ. ನಾವು 10 ತಿಂಗಳಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ನಮ್ಮ ಇಲ್ಲಿ ನಮ್ಮ ಸ್ಥಳೀಯ ಕಾಂಗ್ರೆಸ್ ಸರ್ಕಾರ ನಾವು ಮಾಡಿ ತೋರಿಸಿದ್ದೀವಿ. ಮೇಡಮ್, ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಕೂಡ ಈ ಬಾರಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳು ಕೂಡ ತಮ್ಮ ಗೆಲುವಿಗೆ ಪೂರಕವಾಗುತ್ತಾ ಮೇಡಮ್, ಅಂದರೆ ಮತದಾರರು ಮಾತಾಡ್ತಾರ? 100%. ಯಾಕಂದ್ರೆ ನೋಡಿ, ಇದು ನಮ್ಮ ಮಹಿಳೆಯರಿರ್ಬೋದು, ಯುವಕರಿರ್ಬೋದು, ಜನರಿಗೆ ಕೈ ಬಲ ಪಡಿಸೋವಂಥ ಇದು ಒಂದು ಈ ಗ್ಯಾರಂಟಿಗಳು. ಒಂದು ವರ್ಷ ಹಿಂದೆ ನಾವು ಕರೆಕ್ಟಾಗಿ ನಾವು ಮಾತಾಡಿದ್ವಿ. ಇದಿಷ್ಟು ಅಭ್ಯರ್ಥಿ ಆಗಿರ್ತಕ್ಕಂಥ ಸೋಮ್ಯರೆಡ್ಡಿ ಅವರ ಮತ್ತು ಗ್ಯಾರಂಟಿ ಯೋಜನೆಗಳು ಕೂಡ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು ಸೇರಿದಂತೆ ಈ ವಿಚಾರಗಳು ಕೂಡ ಈ ಬಾರಿಯ ಚುನಾವಣೆ ವಿಷಯವಾಗಿದ್ದು ಖಂಡಿತವಾಗಿಯೂ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.